ನಮಸ್ಕಾರ ಸ್ನೇಹಿತರೆ, ರಾಮಾಯಣ ಕೇವಲ ಕಾಲ್ಪನಿಕ ಎನ್ನುವವರು ಈ ವಿಡಿಯೋನ ಕೊನೆಯವರೆಗೂ ತಪ್ಪದೇ ನೋಡಬೇಕು. ಯಾಕಂದ್ರೆ ರಾಮಾಯಣಕ್ಕೆ ಸಂಬಂಧಿಸಿದ ಗುರುತುಗಳು, ಸಾಕ್ಷಿಗಳು, ಪುರಾವೆಗಳು ನಮ್ಮ ಭೂಮಿಯ ಮೇಲೆ ಇದೆ ಎನ್ನುವುದಕ್ಕೆ ಎಲ್ಲ ವಿಷಯಗಳನ್ನ ಈ ವಿಡಿಯೋದಲ್ಲಿ ನಾನು ಹೇಳಕ್ ಹೋಗ್ತಾ ಇದ್ದೀನಿ. ಸಾವಿರಾರು ವರ್ಷಗಳು ಕಳೆದರೂ ಈಗಲೂ ತನ್ನ ಐತಿಹಾಸಿಕ ಪ್ರಮಾಣವನ್ನು ನೀಡುತ್ತಿದೆ ಈ ರಾಮಾಯಣ. ರಾಮಾಯಣ ಕೇವಲ ಕಾಲ್ಪನಿಕ ಎನ್ನುವುದು ಇಂಗ್ಲಿಷರಿಂದ ಪ್ರಾರಂಭವಾಯಿತು ಸ್ನೇಹಿತರೆ. ಇವರೇ ಹೇಳಿದ್ದು ರಾಮಾಯಣ ಕೇವಲ ಒಂದು ಕಾಲ್ಪನಿಕ ಕತೆ, ರಾಮ ಒಂದು ಕಾಲ್ಪನಿಕ ಪಾತ್ರ ಎಂದು, ರಾಮಾಯಣ ಕೇವಲ ಒಂದು ಕಾವ್ಯ ಎಂದು. ನಿಜ ಹೇಳಬೇಕೆಂದ್ರೆ ಇಂಗ್ಲಿಷ್ ತಾರೀಖಿನ ಆವಿಷ್ಕಾರವೂ ಇನ್ನೂ ಆಗಿರಲಿಲ್ಲ. ಆಗಲೇ ರಾಮಾಯಣವನ್ನ ವಾಲ್ಮೀಕಿಯು ರಚನೆ ಮಾಡಿದ್ದನು. ಈ ವಿಡಿಯೋ ಮಾಡುವ ಮುಖ್ಯ ಉದ್ದೇಶ ಎಂದರೆ ರಾಮಾಯಣವನ್ನು ಕೇವಲ ಕಾಲ್ಪನಿಕ ಕಥೆ ಎನ್ನುವರಿಗೆ ಇದು ಸತ್ಯ ಕಥೆ ಎಂದು ಹೇಳುವುದೇ ನಮ್ಮ ಉದ್ದೇಶ ಆಗಿದೆ ಸ್ನೇಹಿತರೆ. ಈ ರಾಮಾಯಣ ನಮ್ಮ ಇತಿಹಾಸಕ್ಕೆ ಸವಾಲಾಗಿದೆ. ಹಾಗಾದರೆ ನಮ್ಮ ಇತಿಹಾಸವನ್ನು ನಾವು ತಿಳಿಯಲೇಬೇಕು. ಬನ್ನಿ ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ರಾಮಾಯಣದ ಹಲವಾರು ಪುರಾವೆಗಳನ್ನ, ಸಾಕ್ಷಿಗಳನ್ನ, ಸಂಪೂರ್ಣವಾದ ವಿವರವನ್ನ ಈ ವಿಡಿಯೋದಲ್ಲಿ ನಾನು ಕೊಡಕ್ ಹೋಗ್ತಾ ಇದ್ದೀನಿ. ಒಂದು ವೇಳೆ ನೀವು ಈ ಚಾನೆಲ್ ಅನ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ರಾಮಾಯಣ ಕಥೆ ಪ್ರಾರಂಭವಾಗುವುದು ಅಯೋಧ್ಯೆಯಿಂದ. ಅಯೋಧ್ಯೆಯಲ್ಲಿ ದಶರಥನ ಪುತ್ರನಾದಂತಹ ಪ್ರಭು ಶ್ರೀರಾಮಚಂದ್ರನ ಜನ್ಮವಾಗಿತ್ತು. ಆದರೆ ಕೆಲವೇ ಕೆಲವರಿಂದ ವಿವಾದ ಪ್ರಾರಂಭವಾಗಿ ಪ್ರಶ್ನೆಗಳು ಹುಟ್ಟಲು ಪ್ರಾರಂಭವಾದವು ಸ್ನೇಹಿತರೆ. ಅದೇನೆಂದರೆ, ಏನು ಅಯೋಧ್ಯ ಶ್ರೀರಾಮನ ಜನ್ಮಭೂಮಿಯೇ? ಅಯೋಧ್ಯದಲ್ಲಿ ರಾಮನು ಹುಟ್ಟಿದ್ದು ಎಷ್ಟು ನಿಜ? ಇಂಥ ಹಲವಾರು ಪ್ರಶ್ನೆಗಳು ಬರಲು ಪ್ರಾರಂಭವಾಯಿತು. ಅಯೋಧ್ಯೆಯ ಶ್ರೀರಾಮ ಜನ್ಮಭೂಮಿಯನ್ನು ಸಂಶೋಧನೆ ಮಾಡುವ ಇಂಡಿಯನ್ ಆರ್ಕಿಯಾಲಜಿ ಸೊಸೈಟಿ ಚೇರ್ಮನ್ ಕೆ ಎನ್ ದೀಕ್ಷಿತರು ನ್ಯಾಯಾಲಯದಲ್ಲಿ ಕೆಲವು ಪ್ರಮಾಣಗಳ ಸಹಿತ ಹೇಳಿಕೆಯನ್ನು ಕೊಟ್ಟಿದ್ದರು. ಮಸೀದಿಯ ಕೆಳಗಡೆ ಸಂಶೋಧನೆ ಮಾಡಿದಾಗ 80 ಸ್ತಂಭಗಳು ಸಿಕ್ಕವು. ಅವುಗಳ ಬಗ್ಗೆ ಅಧ್ಯಯನ ಮಾಡಿದಾಗ ಅವು ಹಿಂದೂ ದೇವಾಲಯದ ಸ್ತಂಭಗಳು ಎಂದು ತಿಳಿದು ಬಂದಿತ್ತು. ಶೋಧಕಾರರು ಶ್ರೀರಾಮನ ಅಸ್ತಿತ್ವದ ಸಂಶೋಧನೆಗಾಗಿ ಕೇವಲ ಆರ್ಕಿಯಾಲಜಿ ಅಲ್ಲದೆ ಓಷಿಯೋನಾಗ್ರಾಫಿ, ರೆಮೋಟೆನ್ಸಿ, ಎಂಥ್ರೋಪಾಲಜಿ, ಜಿಯಾಲಜಿ ಹಾಗೂ ಕ್ಲೈಮಟಾಲಜಿ ಎಂತ ಹಲವಾರು ವಿಷಯಗಳನ್ನು ಗಮನದಲ್ಲಿ ಇಟ್ಟುಕೊಂಡು ಸಂಶೋಧನೆಯನ್ನು ಮಾಡಿದ್ದಾರೆ. ಅದಕ್ಕೆ ಈ ಎಲ್ಲ ವಿಜ್ಞಾನಗಳ ಸಹಾಯವನ್ನು ಕೂಡ ಪಡೆದುಕೊಂಡಿದ್ದಾರೆ. ಏಕೆಂದರೆ ಶೋಧನೆ ಕಾರ್ಯಕ್ಕೆ ಯಾವ ಕಡಿಮೆಯೂ ಆಗಬಾರದೆಂದು ಈ ಎಲ್ಲ ಗಮನವನ್ನು ಇಟ್ಟುಕೊಳ್ಳಲಾಯಿತು. ವಾಲ್ಮೀಕಿ ಋಷಿ ರಾಮಾಯಣದಲ್ಲಿ ಖಗೋಳ ವಿಜ್ಞಾನದ ಬಗ್ಗೆ ಉಲ್ಲೇಖವನ್ನು ಕೂಡ ಮಾಡಿದ್ದಾರೆ. ಜೊತೆಗೆ ವಾತಾವರಣ, ಪಟ್ಟಣಗಳು, ಗಿಡ ಮರಗಳು, ನದಿಗಳ ಬಗ್ಗೆ ಕೂಡ ಅಲ್ಲಲ್ಲಿ ತಿಳಿಸಿದ್ದಾರೆ. ಆ ಎಲ್ಲ ಜಾಗಗಳು, ಆ ಎಲ್ಲ ನದಿಗಳು, ಆ ಎಲ್ಲ ಪಟ್ಟಣಗಳು ಇಂದು ಕೂಡ ನಮ್ಮ ಭಾರತ ದೇಶದಲ್ಲಿ ಹಾಗೂ ನೆರೆ ಹೊರೆ ದೇಶಗಳಲ್ಲಿ ಇವೆ ಅನ್ನೋದಕ್ಕೆ ಹಲವಾರು ಸಾಕ್ಷಿಗಳಿವೆ ಸ್ನೇಹಿತರೆ. ಸಂಶೋಧಕರು ಶೋಧನಾ ಕಾರ್ಯದಲ್ಲಿ ಈ ಎಲ್ಲ ಸಂಬಂಧಗಳನ್ನು ಜೋಡಿಸುತ್ತಾ ಸಂಶೋಧನೆಯಲ್ಲಿ ಪ್ರಮಾಣ ಸಹಿತ ಹುಡುಕಲು ಪ್ರಾರಂಭಿಸಿದರು. ರಾಮಾಯಣದಲ್ಲಿ ಉಲ್ಲೇಖಿಸಿದ ಔಷಧಿಗಳು, ಪಟ್ಟಣಗಳನ್ನು ಕೂಡ ಶೋಧಿಸಲಾಯಿತು. ರಾಮಾಯಣ ಬರೆದ ವಾಲ್ಮೀಕಿ ತುಂಬಾ ಚತುರನಾಗಿದ್ದ. ಅವನು ಖಗೋಳ ಶಾಸ್ತ್ರದ ಜ್ಞಾನಿಯಾಗಿದ್ದನು. ಅದರಲ್ಲಿ ಗ್ರಹಗಳು ಹಾಗೂ ಅವುಗಳ ಸ್ಥಿತಿಗತಿಗಳ ಬಗ್ಗೆ ಸಂಪೂರ್ಣವಾದ ವಿವರಣೆ ಕೂಡ ಅವನು ನೀಡಿದ್ದಾನೆ. ರಾಮಾಯಣದ ಬಾಲಕಾಂಡದಲ್ಲಿ ಪ್ರಭು ರಾಮಚಂದ್ರನ ಜನ್ಮ ಸಮಯದಲ್ಲಿದ್ದ ಗ್ರಹ ನಕ್ಷತ್ರಗಳ ಉಲ್ಲೇಖವು ರಾಮಾಯಣದಲ್ಲಿ ಸಂಪೂರ್ಣವಾಗಿ ಬರೆಯಲಾಗಿದೆ. ಇದೇ ಕಾರಣದಿಂದ ನವಮಿಯ ತಿಥಿಯಂದು ರಾಮನವಮಿಯನ್ನು ಆಚರಿಸುತ್ತೇವೆ. ಸಂಶೋಧಕರು ಪ್ಲಾನೋಟೇರಿಯಂ ಸಾಫ್ಟ್ವೇರ್ ಅನ್ನು ಉಪಯೋಗಿಸಿ ರಾಮಾಯಣದ ಗ್ರಹಗಳನ್ನು ಉಲ್ಲೇಖ ಆಧರಿಸಿ ತಾರೀಖನ್ನು ಕೂಡ ಕಂಡುಹಿಡಿದಿದ್ದಾರೆ. ವೈಜ್ಞಾನಿಗಳು ಇದನ್ನು ಹೇಗೆ ಸಿದ್ಧಪಡಿಸಿದರು ಎನ್ನುವುದನ್ನ ನಮ್ಮ ಮಾಜಿ ರಾಷ್ಟ್ರಪತಿ ಅಬ್ದುಲ್ ಕಲಾಂ ಬಾಯಿಂದಲೇ ನೀವು ಕೇಳಿ ಸ್ನೇಹಿತರೆ. ಜನಕಪುರಿಯಲ್ಲಿ ಸೀತಾಮಾತೆಯ ಸ್ವಯಂವರ ನಡೆಸಿದಾಗ ಅನೇಕ ಬಲಶಾಲಿ ರಾಜರು ಆಗಮಿಸಿದ್ದರು. ಅದರಲ್ಲಿ ರಾಮನು ಕೂಡ ಭಾಗವಹಿಸಿದ್ದನು. ಅಲ್ಲಿದ್ದ ಶಿವಧನಸ್ಸನ್ನು ಯಾರಿಗೂ ಎತ್ತಲಾಗಲಿಲ್ಲ. ಆದರೆ ಪ್ರಭು ರಾಮಚಂದ್ರನು ಅದನ್ನು ಎತ್ತಿ ಆ ಶಿವಧನಸ್ಸನ್ನು ಮುರಿದಿದ್ದನು. ಆ ಧನಸ್ಸು ಮುರಿದಾಗ ಒಂದು ದೊಡ್ಡ ಸ್ಫೋಟಕವಾಯಿತು. ಅದರ ಕೆಲವು ತುಂಡುಗಳು ಎಲ್ಲೆಡೆ ಪಸರಿಸಿದವು, ಸಿಡಿದೆದ್ದು ಹೋದವು. ಈಗ ಇದಕ್ಕೆ ಸಾಕ್ಷಿಯಾಗಿದೆ ನೇಪಾಳದ ಧನುಷಾ ಮಂದಿರ.
ಈ ಧನುಷ ದೇವಾಲಯದಲ್ಲಿ ರಾಮನಿಂದ ಮುರಿಯಲ್ಪಟ್ಟ ಶಿವಧನಸ್ಸಿನ ಒಂದು ತುಂಡು ಇಲ್ಲಿ ಇಡಲಾಗಿದೆ. ಇದು ಈಗ ಒಂದು ಕಲ್ಲಿನ ರೂಪವನ್ನು ಕೂಡ ಪಡೆದುಕೊಂಡಿದೆ ಸ್ನೇಹಿತರೆ. ಈ ದೇವಸ್ಥಾನವು ನೇಪಾಳದ ಧನುಷ ಹೆಸರಿನ ಪ್ರದೇಶದಲ್ಲಿದೆ. ಅದು ಜನಕಪುರಿಯಿಂದ ಕೇವಲ 1 ಕಿಲೋಮೀಟರ್ ದೂರದಲ್ಲಿದೆ ಸ್ನೇಹಿತರೆ. ಸೀತಾಮಾತೆಯ ಸ್ವಯಂವರ ನಡೆದಿದ್ದೇ ಈ ಜನಕಪುರಿಯಲ್ಲಿ. ಸ್ವಯಂವರ ನಂತರ ಮೆರವಣಿಗೆ ಜೊತೆ ಜನಕಪುರಿಯಿಂದ ಎಲ್ಲರೂ ಹೊರಟರು. ಹೋಗುವಾಗ ದಾರಿಯಲ್ಲಿ ಅಲ್ಲಲ್ಲಿ ವಿಶ್ರಾಂತಿ ಪಡೆದಿದ್ದರು. ಅವೆಲ್ಲ ಈಗಲೂ ಸಾಕ್ಷಿಯಾಗಿವೆ ಸ್ನೇಹಿತರೆ. ಮೊದಲ ಬಾರಿ ವಿಶ್ರಾಂತಿ ಪಡೆದಂತಹ ಸ್ಥಳ ಭಾರತದ ಬಿಹಾರ್ ರಾಜ್ಯದ ಸೀತಾಕುಂಡದಲ್ಲಿ, ಆಮೇಲೆ ಉತ್ತರ ಪ್ರದೇಶದ ಗೋರಖ್ಪುರದ ಡೇರಾವಾನಲ್ಲಿ. ಡೇರಾವಾ ಅಂದರೆ ವಿಶ್ರಾಂತಿ ಪಡೆಯುವ ಸ್ಥಳ ಎಂದರ್ಥ. ಅದಕ್ಕೆ ರಾಮಾಯಣದ ಕಾಲದಿಂದಲೇ ಈ ಹೆಸರು ಈ ಪ್ರದೇಶಕ್ಕೆ ಇಡಲಾಗಿದೆ ಸ್ನೇಹಿತರೆ. ಆಗಿನ ಕಾಲದಲ್ಲಿ ಜನರಿಗೆ ಓದುವ ಬರೆಯುವ ರೂಢಿ ಇರಲಿಲ್ಲ. ಕೇವಲ ಹೇಳುವುದು ಕೇಳುವುದು ಮಾತ್ರ ಇತ್ತು. ಹೀಗೆ ಒಬ್ಬರಿಂದ ಒಬ್ಬರ ಬಾಯಿಗೆ ಹರಡಿತು ರಾಮನ ಲೀಲೆ, ರಾಮನ ಅಸ್ತಿತ್ವ, ರಾಮನ ಇರುವಿಕೆ. ಇದಕ್ಕೆ ಸಾಕ್ಷಿಯಾಗಿವೆ ನದಿಗಳು, ಗುಡ್ಡ ಬೆಟ್ಟಗಳು ಕೂಡ ಸ್ನೇಹಿತರೆ. ಪ್ರಭು ರಾಮಚಂದ್ರನ ಜನ್ಮಸ್ಥಳ ಅಯೋಧ್ಯೆ ಎಂಬುದಕ್ಕೆ ಪುರಾತತ್ವ ಇಲಾಖೆಯು ಸಾಕ್ಷಿ ಪುರಾವೆಗಳನ್ನು ಪ್ರಮಾಣ ನೀಡಿದೆ. ಸಾವಿರಾರು ವರ್ಷಗಳ ಹಿಂದೆ ಏನಿತ್ತು ಎನ್ನುವುದನ್ನು ನೋಡಲು ಸಾಧ್ಯವಿಲ್ಲ. ಆದರೆ ಭೌಗೋಳಿಕ ಐತಿಹಾಸಿಕ ಘಟನೆಗಳ ಪುರಾವೆಗಳ ಮೂಲಕ ಹಾಗೂ ಅಲ್ಲಿರುವ ಸಾಕ್ಷಿಗಳ ಮೂಲಕ ಇವು ಇದ್ದವು ಎಂದವು ಹೇಳಲಾಗುತ್ತದೆ. ಅದೇ ಕಾರಣಕ್ಕೆ ರಾಮಾಯಣ ಕೇವಲ ಒಂದು ಕಾಲ್ಪನಿಕ ಕಥೆಯಲ್ಲ ಅಥವಾ ಕಾವ್ಯಲ್ಲ, ಇದು ಸತ್ಯ ಘಟನೆ ಎನ್ನುವುದಕ್ಕೆ ಈ ಎಲ್ಲ ಸಾಕ್ಷಿಗಳು ನಮಗೆ ರಾಮಾಯಣದ ಅಸ್ತಿತ್ವದ ಬಗ್ಗೆ ಹೇಳುತ್ತವೆ ಸ್ನೇಹಿತರೆ. ರಾಮಾಯಣದ ಹಲವಾರು ಸಾಕ್ಷಿಗಳು ನಮ್ಮ ಕರ್ನಾಟಕದಲ್ಲೂ ಇವೆ ಸ್ನೇಹಿತರೆ. ಅವನಿ ಕೋಲಾರ ಜಿಲ್ಲೆ. ಅವನಿ ಕೋಲಾರ ಜಿಲ್ಲೆಯ ಮುಳುಬಾಗಿಲು ತಾಲೂಕಿನಲ್ಲಿ ಸುಮಾರು 10 ಮೈಲಿ ದಕ್ಷಿಣದಲ್ಲಿರುವ ಒಂದು ಪುಣ್ಯಕ್ಷೇತ್ರ. ಸ್ಥಳೀಯರ ನಂಬಿಕೆಯ ಪ್ರಕಾರ ಈ ಗ್ರಾಮ ಮತ್ತು ಸುತ್ತಮುತ್ತಲಿನ ಪ್ರದೇಶ ಪುರಾಣ ಪ್ರಸಿದ್ಧವಾದ ಅವಂತಿಕಾ ಕ್ಷೇತ್ರವಾಗಿತ್ತು. ಇದೇ ಕ್ಷೇತ್ರದಲ್ಲಿ ವಾಲ್ಮೀಕಿ ಋಷಿಯ ಆಶ್ರಮವಿದ್ದು ಇಲ್ಲಿಯೇ ಬೆಟ್ಟದಲ್ಲಿಯೇ ರಾಮ ಲಂಕೆಯನ್ನು ಗೆದ್ದು ಅಯೋಧ್ಯೆಗೆ ಹಿಂದಿರುಗುವ ಹಾದಿಯಲ್ಲಿ ಇಲ್ಲಿ ಬಂದಿದ್ದು ಹಾಗೆಯೇ ಒಂದು ಲಿಂಗವನ್ನು ಪ್ರತಿಷ್ಠಾಪನೆ ಮಾಡಿದ್ದನು. ಇದೇ ಕಾರಣ ಇಲ್ಲಿ ರಾಮಲಿಂಗೇಶ್ವರ ದೇವಸ್ಥಾನ ಕೂಡ ಇದೆ. ಮುಂದೆ ಸೀತಾದೇವಿ ಗಂಡನಿಂದ ಕಾಡಿಗೆ ಕಳಿಸಲ್ಪಟ್ಟಾಗ ಇಲ್ಲಿ ಬಂದು ತಂಗಿ ಲವಕುಶರಿಗೆ ಜನ್ಮವಿತ್ತಳೆಂದು ಲವಕುಶರು ರಾಮನ ಯಜ್ಞಾಶ್ವತವನ್ನು ಕಟ್ಟಿ ರಾಮನೊಡನೆ ಇಲ್ಲಿಯೇ ಯುದ್ಧ ಮಾಡಿದ್ದನೆಂದು ಐತಿಹ್ಯ ಇದೆ. ಈ ಘಟನೆಗಳಿಗೆ ಸಂಬಂಧಪಟ್ಟಂತೆ ಈ ಸುತ್ತಲಿನ ಅನೇಕ ತಾಣಗಳು, ವಾಲ್ಮೀಕಿಯ ಕುಟೀರ, ಲವಕುಶರ ತೊಟ್ಟಿಲು, ಸೀತೆಯ ಅಡುಗೆ ಪಾತ್ರೆ, ಅವಳು ಬಟ್ಟೆಯುಗುತ್ತಿದ್ದ ಕೊಳ, ಲವಕುಶರು ಯಜ್ಞಾಶ್ವತವನ್ನು ಕಟ್ಟಿದ ಬಂಡೆ, ರಾಮ ಲಕ್ಷ್ಮಣರು ಕುಳಿತಿದ್ದ ಬಂಡೆ ಇತ್ಯಾದಿಗಳು ಇಲ್ಲಿ ಇಂದಿಗೂ ನಿಮಗೆ ಗೋಚರಿಸುತ್ತವೆ. ಅವನಿ ಕರ್ನಾಟಕ ರಾಜ್ಯದ ರಾಜಧಾನಿ ಬೆಂಗಳೂರಿನಿಂದ ಸುಮಾರು 94 ಕಿಲೋಮೀಟರ್ ದೂರದಲ್ಲಿದ್ದರೆ ಉತ್ತರ ಕರ್ನಾಟಕದ ಅವಳಿ ನಗರಗಳಾದಂತಹ ಹುಬ್ಬಳ್ಳಿ ಧಾರವಾಡದಿಂದ ಸುಮಾರು 522 ಕಿಲೋಮೀಟರ್ ದೂರದಲ್ಲಿದೆ. ಕಿಷ್ಕಿಂಧೆ, ವಿಜಯನಗರ ಜಿಲ್ಲೆ. ತ್ರೇತಾಯುಗದಲ್ಲಿ ಈ ಒಟ್ಟಾರೆ ಪ್ರದೇಶವು ದಂಡಾಕಾರಣ್ಯವಾಗಿತ್ತು. ಆದ್ದರಿಂದಲೇ ಈ ಒಂದು ಅರಣ್ಯ ಪ್ರದೇಶವು ವಾನರ ಅಂದರೆ ಕೋತಿಗಳ ಸಾಮ್ರಾಜ್ಯವಾಗಿತ್ತು. ಅಂಜನಾದ್ರಿ ಬೆಟ್ಟದ ಸಾಲುಗಳನ್ನು ಹನುಮಂತನ ಹುಟ್ಟಿದ ಸ್ಥಳ ಎಂದು ನಂಬಲಾಗಿದೆ. ಹಿಂದೆ ಸುಗ್ರೀವ ಮತ್ತು ವಾಲಿಯ ನಡುವೆ ಘೋರ ಯುದ್ಧ ನಡೆದಿತ್ತು. ಈಗಿರಲು ಸುಗ್ರೀವ ಹಾಗೂ ಅವನ ಮಿತ್ರ ಆಂಜನೇಯ ಮಾತುಂಗ ಬೆಟ್ಟದ ಮೇಲೆ ಆಶ್ರಯ ಪಡೆದಿದ್ದರು. ವಾಲಿಯು ಋಷಿಯ ಶಾಪದಿಂದ ಅಲ್ಲಿಗೆ ಬರಲು ಸಾಧ್ಯವಿರಲಿ ಎಂದು ತಿಳಿದು ಬೆಟ್ಟದಲ್ಲಿ ಸಣ್ಣ ಗುಹೆಯ ಒಳಗೆ ಸುಗ್ರೀವ ಮತ್ತು ಆಂಜನೇಯ ಅಲ್ಲೇ ತಂಗಿದ್ದರು. ಇದೇ ಸ್ಥಳದಲ್ಲಿ ಅಂದರೆ ಮಾತಂಗ ಪರ್ವತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಆಂಜನೇಯನಿಗೆ ರಾಮನ ದರ್ಶನವಾಗಿದ್ದು, ನಂತರ ರಾಮನು ವಾಲಿಯನ್ನು ಕೊಂದು ಸುಗ್ರೀವನನ್ನು ವಾನರ ರಾಜ್ಯದ ರಾಜನಾಗಿ ಮಾಡುತ್ತಾನೆ. ಈ ಕಿಷ್ಕಿಂಧ ನಗರ ಕರ್ನಾಟಕ ರಾಜ್ಯದ ರಾಜಧಾನಿ ಬೆಂಗಳೂರಿನಿಂದ 342 ಕಿಲೋಮೀಟರ್ ದೂರದಲ್ಲಿದ್ದರೆ ಹುಬ್ಬಳ್ಳಿ ಧಾರವಾಡದಿಂದ 181 ಕಿಲೋಮೀಟರ್ ದೂರದಲ್ಲಿದೆ. ಲಕ್ಷ್ಮಣ ತೀರ್ಥ. ಇನ್ನು ರಾವಣ ಸೀತೆಯನ್ನು ಅಪಹರಿಸಿದ ವೇಳೆ ರಾಮ ಲಕ್ಷ್ಮಣ ಇಬ್ಬರು ಸೀತೆಯನ್ನು ಹುಡುಕಿ ಬ್ರಹ್ಮಗಿರಿ ಮಾರ್ಗವಾಗಿ ತೆರಳುತ್ತಾರೆ. ಈ ವೇಳೆ ಬಾಯಾರಿಕೆಯಿಂದ ಬಳಲಿದ ರಾಮನಿಗೆ ನೀರು ಕೊಡಲು ಲಕ್ಷ್ಮಣ ಬೆಟ್ಟಕ್ಕೆ ಬಾಣ ಹೊಡೆಯುತ್ತಾನೆ. ಅಲ್ಲಿಯೇ ಒಂದು ನೀರು ಚಿಮ್ಮುತ್ತದೆ, ಅದನ್ನೇ ಲಕ್ಷ್ಮಣ ತೀರ್ಥ ಎಂದು ಕರೆಯುತ್ತಾರೆ. ಕೊಡಗಿನ ಬ್ರಹ್ಮಗಿರಿ ಬೆಟ್ಟದಲ್ಲಿ ಹುಟ್ಟುವ ಲಕ್ಷ್ಮಣ ತೀರ್ಥ ನದಿ ಮೈಸೂರು ಜಿಲ್ಲೆಯ ಹುಣಸೂರು ಸಮೀಪ ಕಾವೇರಿ ನದಿ ಸೇರುತ್ತದೆ.
ಲಕ್ಷ್ಮಣ ತೀರ್ಥ ನದಿ ಈರ್ಪು ಜಲಪಾತವಾಗಿ ಇಂದಿಗೂ ಪ್ರವಾಸಿಗರನ್ನು ಆಕರ್ಷಿಸುತ್ತವೆ. ಇದು ಕರ್ನಾಟಕದ ರಾಜಧಾನಿ ಬೆಂಗಳೂರಿನಿಂದ 252 ಕಿಲೋಮೀಟರ್ ದೂರದಲ್ಲಿದ್ದರೆ ಹುಬ್ಬಳ್ಳಿ ಧಾರವಾಡದಿಂದ 528 ಕಿಲೋಮೀಟರ್ ದೂರದಲ್ಲಿದೆ. ರಾಮದೇವರ ಬೆಟ್ಟ ರಾಮನಗರ. ರಾಮನಗರ ಜಿಲ್ಲೆಯಲ್ಲಿರುವ ರಾಮದೇವರ ಬೆಟ್ಟದಲ್ಲಿ ಶ್ರೀರಾಮನ ದೇವಸ್ಥಾನವಿದೆ. ವನವಾಸದ ಸಂದರ್ಭದಲ್ಲಿ ರಾಮ ಸೀತೆ ಜೊತೆ ಈ ಬೆಟ್ಟಕ್ಕೆ ಬಂದು 14 ದಿನಗಳ ಕಾಲ ತಂಗಿದ್ದರು. ಈ ವೇಳೆ ಕಾಕಾಸುರ ಎಂಬ ರಾಕ್ಷಸ ಸೀತೆಯನ್ನು ಕೆಣಕಿತ್ತಾನೆ. ಹೀಗಾಗಿ ಶ್ರೀರಾಮ ಕಾಕಾಸುರನ ಒಂದು ಕಣ್ಣಿಗೆ ಬಾಣ ಬಿಟ್ಟು ಕಣ್ಣು ಕಿತ್ತು ಹಾಕಿದ್ದನೆಂಬ ಪ್ರತೀತಿ ಇದೆ. ಹೀಗಾಗಿಯೇ ಈ ಬೆಟ್ಟದಲ್ಲಿರುವ ರಾಮನ ದೇವಸ್ಥಾನದ ಮುಂಭಾಗ ಕಾಕಾಸುರನ ವಿಗ್ರಹ ಪ್ರತಿಷ್ಠಾಪನೆ ಮಾಡಲಾಗಿದೆ. ವಿಶೇಷ ಏನೆಂದರೆ ಕಾಕಾಸುರನ ಸಂಹಾರ ಆದ ನಂತರ ಈ ರಾಮದೇವರ ಬೆಟ್ಟದ ಮೇಲೆ ಕಾಗೆಗಳು ಹಾರಾಡುವುದೇ ಇಲ್ಲ. ರಾಮದೇವರ ಬೆಟ್ಟ ಬೆಂಗಳೂರಿನಿಂದ 48 ಕಿಲೋಮೀಟರ್ ದೂರದಲ್ಲಿದ್ದರೆ ಹುಬ್ಬಳ್ಳಿ ಧಾರವಾಡದಿಂದ 446 ಕಿಲೋಮೀಟರ್ ದೂರದಲ್ಲಿದೆ. ಸೀತಿಮನಿ ಬಾಗಲಕೋಟೆ. ರಾಮಾಯಣ ಕಾಲದಲ್ಲಿ ಬಾಗಲಕೋಟೆ ಜಿಲ್ಲೆಗೂ ನಂಟಿದೆ. ವನವಾಸಕ್ಕೆ ಬಂದಿದ್ದ ವೇಳೆ ರಾಮ ಸೀತೆ ಲಕ್ಷ್ಮಣ ಬಾಗಲಕೋಟೆ ಜಿಲ್ಲೆಯ ಹಲವಾರು ಭಾಗಗಳಿಗೆ ಭೇಟಿ ನೀಡುವ ಕುರುಹುಗಳಿವೆ. ಬಾಗಲಕೋಟೆ ಜಿಲ್ಲೆಯ ಬದಾಮಿ ತಾಲೂಕಿನ ರಾಮತೀರ್ಥ ಹಾಗೂ ಬಾಗಲಕೋಟೆ ತಾಲೂಕಿನ ಸೀತಿಮನಿ ಗ್ರಾಮದಲ್ಲಿರುವ ಕುರುಹುಗಳು ಬಾಗಲಕೋಟೆ ಜಿಲ್ಲೆಯೊಂದಿಗೆ ರಾಮಾಯಣದ ನಂಟನ್ನು ಸಾಕ್ಷರಿಸುತ್ತವೆ. ಇದೇ ಕಾರಣ ಇಲ್ಲಿ ಈಗ ಅದ್ಭುತವಾದಂತಹ ಸೀತಾ ಮಂದಿರ, ಲವಕುಶರಿಗೆ ಸಂಬಂಧಪಟ್ಟಂತಹ ಹಲವಾರು ವಿಗ್ರಹಗಳನ್ನು ಇಲ್ಲಿ ನಿರ್ಮಿಸಲಾಗಿದೆ. ಇದು ಕರ್ನಾಟಕ ರಾಜ್ಯದ ರಾಜಧಾನಿ ಬೆಂಗಳೂರಿನಿಂದ 464 ಕಿಲೋಮೀಟರ್ ದೂರದಲ್ಲಿದ್ದರೆ ಹುಬ್ಬಳ್ಳಿ ಧಾರವಾಡದಿಂದ 177 ಕಿಲೋಮೀಟರ್ ದೂರದಲ್ಲಿದೆ. ನಾಮದ ಚಿಲುಮೆ ತುಮಕೂರು ಜಿಲ್ಲೆ. ತುಮಕೂರು ಜಿಲ್ಲೆಯಲ್ಲೂ ರಾಮನ ಪರಿವಾರ ಓಡಾಡಿದ ಐತಿಹ್ಯವಿದೆ. ಶ್ರೀರಾಮನು ಲಂಕೆಗೆ ಹೋಗುವಾಗ ದೇವರಾಯನ ದುರ್ಗದಲ್ಲಿ ನೆಲೆ ನಿಂತಿದ್ದಕ್ಕೆ ಹಲವಾರು ಸಾಕ್ಷಿಗಳಿವೆ. ಈ ವೇಳೆಯೇ ಕಾಡಿನಲ್ಲಿ ರಾಮನಿಗೆ ಹಣೆಗೆ ತಿಲುಕಿಡುವ ಸಂದರ್ಭ ಬಂದಿತ್ತು. ಆಗ ಸುತ್ತಲೂ ನೋಡಿದರೂ ನೀರು ಸಿಗದ ಕಾರಣ ರಾಮ ಬಾಣ ಹೂಡಿ ಬಂಡೆಯ ಮೇಲೆ ಬಿಟ್ಟಾಗ ಬಾಣ ಹೊಕ್ಕಿ ಬಂಡೆಯ ರಂಧ್ರದಿಂದ ನೀರು ಚಿಮ್ಮಿತು ಎನ್ನುವ ಪ್ರತೀತಿ ಇದೆ. ಆಗ ಆ ನೀರನ್ನು ತೆಗೆದುಕೊಂಡು ರಾಮ ತನ್ನ ಹಣೆಗೆ ನಾಮವನ್ನು ಧರಿಸಿದನು. ಈ ಹಿನ್ನೆಲೆಯಲ್ಲಿ ನಾಮದ ಚಿಲುಮೆ ಅಂತ ಈ ಚಿಲುಮೆಗೆ ಹೆಸರು ಬಂದಿದೆ. ಕಡು ಬಿಸಿಲಿನಲ್ಲೂ ಕೂಡ ಬಂಡೆಯಿಂದ ನೀರು ಸದಾಕಾಲ ಇಲ್ಲಿ ಹರಿಯುತ್ತಿರುತ್ತದೆ. ಈ ಕ್ಷೇತ್ರ ಬೆಂಗಳೂರಿನಿಂದ 73 ಕಿಲೋಮೀಟರ್ ದೂರದಲ್ಲಿದ್ದರೆ ಹುಬ್ಬಳ್ಳಿ ಧಾರವಾಡದಿಂದ 370 ಕಿಲೋಮೀಟರ್ ದೂರದಲ್ಲಿದೆ. ಶರಾವತಿ ಶಿವಮೊಗ್ಗ ಜಿಲ್ಲೆ. ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿ ಅಂಬುತೀರ್ಥಕ್ಕೆ ರಾಮನ ನಂಟಿದೆ. ತ್ರೇತಾಯುಗದಲ್ಲಿ ರಾಮನು ಅರಣ್ಯವಾಸದಲ್ಲಿದ್ದಾಗ ಸೀತಾ ಸಮೇತವಾಗಿ ಇಲ್ಲಿ ನೆಲೆಸಿದ್ದನು. ಈ ಸಮಯದಲ್ಲಿ ತಮ್ಮ ನಿತ್ಯದ ಪೂಜಾ ಕಾರ್ಯ ಬಾಯಾರಿಕೆ ನೀಗಿರಿಸಲು ಬೇಕಾಗುವ ನೀರನ್ನು ಹೊಂದುವ ಸಲುವಾಗಿ ನೆಲಕ್ಕೆ ಬಾಣ ಬಿಟ್ಟಾಗ ಇಲ್ಲಿ ತೀರ್ಥ ಉದ್ಭವವಾಯಿತು. ಅಂಬು ಎಂದರೆ ಬಾಣ, ತೀರ್ಥ ಎಂದರೆ ಇದೇ ಕಾರಣ ಬಾಣದಿಂದ ಉದ್ಭವವಾದಂತಹ ತೀರ್ಥಕ್ಕೆ ಅಂಬು ತೀರ್ಥವೆಂದು ಕರೆಯಲಾಗುತ್ತದೆ. ಶ್ರೀರಾಮನ ಶರದಿಂದ ಹುಟ್ಟಿದಂತಹ ಈ ನದಿಗೆ ಶರಾವತಿ ಎಂದು ಹೆಸರು ಬಂದಿತು. ಒಟ್ಟಿನಲ್ಲಿ ರಾಮನಿಗೂ ಕರುನಾಡಿಗೂ ಸಾಕಷ್ಟು ನಂಟಿದೆ. ರಾಮನ ವನವಾಸದ ಸಮಯದಲ್ಲಿ ಕರುನಾಡಿನಲ್ಲಿ ಸಾಕಷ್ಟು ಪವಾಡಗಳನ್ನು ಮಾಡಿದ್ದು ಅದಕ್ಕೆ ಸಾಕ್ಷಿಗಳು ನಮ್ಮ ಕಣ್ಣ ಮುಂದೆ ಇದೆ. ಆದರೆ ಕರ್ನಾಟಕದಲ್ಲಿ ಇನ್ನೂ ಹಲವಾರು ಸಾಕ್ಷಿಗಳು ರಾಮಾಯಣಕ್ಕೆ ಸಂಬಂಧಪಟ್ಟಿವೆ. ಅಂತಹ ಕುರುಹುಗಳನ್ನು ಸಾಕ್ಷಿಗಳನ್ನು ಮುಂದಿನ ಸಂಚಿಕೆಯಲ್ಲಿ ಕೊಡುವ ಪ್ರಯತ್ನವನ್ನು ಫೋಕಸ್ ತಂಡ ಮಾಡುತ್ತಿದೆ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ ಮಾತೆ.